ಶುದ್ಧಜ್ಞಾನೈಕಮೂರ್ತಯೆ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಟಿ ವಿ ಫೈವ್ ವೀಕ್ಷಕ ಬಂಧುಗಳಿಗೆ ಯೋಗಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಟಾಟಾ ನಗರ, ಬೆಂಗಳೂರು. ಆತ್ಮೀಯರೇ, ಬಹಳ ಮುಖ್ಯವಾಗಿ ಈ ಹೃದಯಾಘಾತ ಸಮಸ್ಯೆಗೆ ಇತ್ತೀಚೆಗೇನೋ ಸ್ವಲ್ಪ ಆ ಸ್ಟಂಟ್ ರೇಟ್ ಏನೋ ಕಡಿಮೆ ಮಾಡಿದ್ದಾರೆ. ಆದರೆ ಸ್ಟಂಟ್ ರೇಟ್ ಕಡಿಮೆ ಮಾಡೋದ್ರಿಂದ ನಿಮ್ಮ ಹೃದಯಾಘಾತ ಸಮಸ್ಯೆಗೆ ಪರಿಪೂರ್ಣವಾಗಿರತಕ್ಕಂಥ ಮಾರ್ಗ, ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಅದಾಗೋದಿಲ್ಲ. ಹಾಗಾಗಿ ಸ್ಟಂಟ್ ಕೂಡ ಅವೈಜ್ಞಾನಿಕ. ಈಗ ನಿಮಗೆ ಸ್ಟಂಟ್ ಹಾಕ್ತಾರೆ, ಸ್ಪ್ರಿಂಗ್, ಒಂದು ಸ್ಪ್ರಿಂಗ್ ಥರ ಬರ್ತದೆ. ಈಗ ನೀವು ಈ ಬೌಲ್ ಪೆನ್ನಲ್ಲಿ ನೀವು ಸ್ಪ್ರಿಂಗ್ ಇರ್ತದೆ ನೋಡಿ, ಪೆನ್ನಲ್ಲಿ ಈ ಬಟನ್ ಪೆನ್ ಇರ್ತದಲ್ಲ, ಆ ಬಟನ್ ಪೆನ್ನಲ್ಲಿ ಹೇಗೆ ಸ್ಪ್ರಿಂಗ್ ಇರ್ತದಲ್ಲ ಅದೇ ರೀತಿ ಸೇಮ್ ಟು ಸೇಮ್ ಆ ಸ್ಪ್ರಿಂಗ್ ಇರುತ್ತೆ. ಅದನ್ನೇನು ಮಾಡ್ತಾರಂದರೆ ಈ ರೀತಿ ಇಲ್ಲಿಂದ ಚುಚ್ಚಿ ಆ ಸ್ಟಂಟನ್ನು ಹಾಕ್ತಾರೆ. ಹಾಕಿದ ಮೇಲೆ ಆ ಸ್ಪ್ರಿಂಗ್ ಮೊದಲೇನು ಮಾಡಿದ್ರಂದರೆ ಹಾಗೆ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಮತ್ತೆ ಆ ಸ್ಪ್ರಿಂಗಿನ ಸುತ್ತಲೂ ಬ್ಲಾಕ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಅದು ಫೇಲ್ಯೂರ್ ಆಯಿತು ಮೊದಲು ಸ್ಟಂಟ್ ಮಾಡಿದ್ದು. ಅದಾದಮೇಲೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಮೆಡಿಕೇಟೆಡ್ ಸ್ಟಂಟ್ ಅಂತ ಮಾಡಿದರು. ಹೇಗೆ ಈ ಒಂದು ಬಿಸ್ನೆಸ್ ನಡೀತಾ ಇದೆ ಅಂದರೆ, ಈಗ ತರಕಾರಿಯಲ್ಲಿ ಹೇಗೆ ನೀವು ಹೇಳ್ತಿರಲ್ಲ ಇದನ್ನು ತೊಗೊಂಡ್ರೆ 20 ರೂಪಾಯಿ, ಇದನ್ನು ತೊಗೊಂಡು 30 ರೂಪಾಯಿ ಅಂತ, ಹಾಗೆ ಡಾಕ್ಟ್ರುಗಳು ಇದನ್ನು ತೊಗೊಂಡ್ರೆ ಇಷ್ಟು ದುಡ್ಡು, ಇದನ್ನು ತೊಗೊಂಡ್ರೆ ಇಷ್ಟು ದುಡ್ಡು ಅಂತ ಹೇಳ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಎದುರಾಗಿದೆ. ನೋಡಿದ್ರೆ ನನಗೆ ಬಹಳ ನೋವಾಗುತ್ತೆ. ಮೆಡಿಕೇಟೆಡ್ ಸ್ಟಂಟ್ ಬಂತು, ಆ ಮೆಡಿಕೇಟೆಡ್ ಸ್ಟಂಟನ್ನು ಹಾಕ್ತಾ ಹೋದರೂ ಅದರಲ್ಲೂ ಕೂಡ ಸಮಸ್ಯೆ ಎದುರಾಗಿತ್ತು. ಆಮೇಲೆ ಸ್ಟಂಟ್ ಹಾಕಿದ್ಮೇಲೆ ಮತ್ತೆ 2-3 ವರ್ಷಕ್ಕೆ ಮತ್ತೆ ರೀಬ್ಲಾಕ್ ಆಗ್ತಾ ಬರ್ತದೆ. ಆವಾಗ ಮತ್ತೆ ಬೈಪಾಸ್ ಸರ್ಜರಿ ಮಾಡ್ತಾರೆ. ಅದಾದಮೇಲೆ ಮತ್ತೆ ಬ್ಲಾಕ್ ಆಗುತ್ತೆ, ಅದಾದಮೇಲೆ ಮತ್ತೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ತಾರೆ. ಅದಾದಮೇಲೆ ಮನುಷ್ಯನ ಜೀವನ ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ಕೂಡ ನರಕಮಯವಾಗಿ ಕೊನೆಯನ್ನು ಕಾಣ್ತದೆ. ಹಾಗಾಗಿ ಆತ್ಮೀಯರೇ, ನಿಮ್ಮ ಹೃದಯಾಘಾತ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನೀವು ಮೊದಲು ಚಹಾ ಮತ್ತು ಕಾಫಿಯನ್ನು ಬಿಡಬೇಕು. ಚಹಾ ಕಾಫಿ ಕುಡಿದ್ರೆ ನಿಮ್ಮಲ್ಲಿ ಪಿತ್ತ ಜಾಸ್ತಿ ಆಗುತ್ತೆ, ಪಿತ್ತ ಜಾಸ್ತಿ ಆದರೆ ಬಿ ಪಿ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆದರೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ. ಈಗ ಡಿಪ್ ಟೀ ಅಂತ ಮಾಡ್ತಾರೆ ನೋಡಿ, ಅದಕ್ಕೆ ನಾರ್ಮಲ್ ಸ್ಟೀಲನ್ನು ಬಳಸ್ತಾರೆ. ಆ ಸ್ಟೀಲ್ ಏನಾಗುತ್ತೆ, ತುಕ್ಕಿ ಹಿಡಿತದೆ. ಅದನ್ನು ಬಿಸಿನೀರಲ್ಲಿ ಮದ್ದಾಗ ಅದರಿಂದ ಏನಾಗುತ್ತೆ, ಕ್ಯಾನ್ಸರಸ್ ಆಗಿರತಕ್ಕಂಥ ಅಂಶಗಳು ಉತ್ಪತ್ತಿಯಾಗಿ ನಿಮಗೆ ಕ್ಯಾನ್ಸರ್ ಉಂಟು ಮಾಡ್ತವೆ. ಮತ್ತಲ್ಲಿ ಹಲವಾರು ಸಂದರ್ಭದಲ್ಲಿ ಹುಳಾನೂ ಆಗಿರ್ತವೆ. ಆ ಪೇಪರ್ ಕೂಡ ಕ್ವಾಲಿಟಿ ಹಂಗೆ ಇರ್ತದೆ, ಅದಕ್ಕೆ ಬೇರೆ ಕ್ವಾಲಿಟಿ ಪೇಪರ್ನ ಬಳಸಬೇಕಾಗುತ್ತೆ. ನಾರ್ಮಲ್ ಕ್ವಾಲಿಟಿ ಪೇಪರ್ ಬಳಸ್ತಾರೆ. ಇವೆಲ್ಲ ದುರಂತಮಯವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವೇನು ಕುಡಿಬೋದಂದರೆ, ಈ ಒಂದು ಹೃದಯ ಸಮಸ್ಯೆ ನಿವಾರಣೆಗಾಗಿ ಬಿಲ್ಪತ್ರೆ ಕಷಾಯ, ಬಿಲ್ಪತ್ರೆ ಸೊಪ್ಪಿರ್ತದಲ್ಲ, ಬಿಲ್ಪತ್ರೆ ಸೊಪ್ಪು, ತುಳಸಿ ಸೊಪ್ಪು, ಅಮೃತ ಬಳ್ಳಿ, ಬಿಲ್ಪತ್ರೆ, ತುಳಸಿ ಮತ್ತು ಅಮೃತ ಬಳ್ಳಿ, ಅದರಲ್ಲಿ 4 ಎಸಳು ಬೆಳ್ಳುಳ್ಳಿ, ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ತಾಟಿ ಬೆಲ್ಲ ಅಥವಾ ಜೇನು, ಇದನ್ನೆಲ್ಲ ಚೆನ್ನಾಗಿ ಕುದಿಸಿದ ಮೇಲೆ ಮೇಲೆ ತಾಟಿ ಬೆಲ್ಲ ಹಾಕಿ ಶೋಧಿಸ್ಕೊಂಡು ಕುಡಿಬೇಕು, ಅಥವಾ ಜೇನನ್ನು ಹಾಕಿ ಶೋಧಿಸ್ಕೊಂಡು ಕುಡಿದ್ರೆ ನಿಮ್ಮ ಹೃದಯಕ್ಕೆ ಬಂದಿರತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದರ ಜೊತೆಗೆ ನೀವೇನು ಮಾಡ್ಬೋದಂದರೆ, ಈ ಒಂದು ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಇರತಕ್ಕಂಥ ಸ್ಟ್ರೆಸ್ ಲೆವೆಲ್, ಟೆನ್ಷನ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ, ನಿಮ್ಮ ಹೃದಯದ ಸಮಸ್ಯೆ ನಿವಾರಣಾ ಹಂತಕ್ಕೆ ಬರ್ತದೆ, ಏನೂ ಡೌಟೇ ಇಲ್ಲ. ಹಾಗಾಗಿ ಈ ಒಂದು ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಹೇಗೆ ಮಾಡೋದು, ಇದನ್ನು ಮಾಡಲಿಕ್ಕೆ ಕನಿಷ್ಠ ಪಕ್ಷ ನಿಮಗೆ 1/2 ಗಂಟೆ ಬೇಕಾಗುತ್ತೆ. ಇದನ್ನು ಕೇವಲ ನಿಮಗೆ ನಾನು 5-6 ನಿಮಿಷದಲ್ಲಿ ಮಾಡಿ ತೋರಿಸ್ತೇನೆ. ಅದನ್ನು ನೀವು 1/2 ಗಂಟೆವರೆಗೂ ಅಭ್ಯಾಸ ಮಾಡಬೇಕು. ಇದನ್ನು ಹೇಗೆ ಮಾಡಬೇಕಂದ್ರೆ, ನಿಧಾನವಾಗಿ ಕೈ ಕಾಲುಗಳನ್ನು ಅಗಲ ಮಾಡ್ಕೋಬೇಕು, ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡಬೇಕು, ಉಸಿರು ತೆಗೆದುಕೊಳ್ತಾ ನಿಮ್ಮ ಶರೀರವನ್ನು ಸ್ವಲ್ಪ ಗಟ್ಟಿ ಮಾಡಬೇಕು, ಉಸಿರನ್ನು ಬಿಡ್ತಾ
ಶರೀರ ಸಡಿಲ ಮಾಡ್ಕೋಬೇಕು, ಬಾಯಿಂದ ಬಿಡಬೇಕು ಉಸಿರನ್ನು. ಉಸಿರು ತೆಗೆದುಕೊಳ್ತಾ ಮತ್ತೆ ನಿಮ್ಮ ಶರೀರವನ್ನು ಗಟ್ಟಿ ಮಾಡ್ಕೊಳ್ಳಿ. ಉಸಿರು ಬಿಡ್ತಾ ಜಾಸ್ತಿ ಕುಂಭಕ್ಕೆ ಮಾಡಬಾರ್ದು, ಎಷ್ಟು ಸಾಧ್ಯನೋ ಅಷ್ಟು ನೀವು ನಿಧಾನವಾಗಿ ಮೈಯನ್ನು ಗಟ್ಟಿ ಮಾಡ್ಕೋಬೇಕು, ಉಸಿರನ್ನ ಒಳಗಡೆ ಹಿಡಿದಿಟ್ಕೋಬೇಕು. ತಲೆಯಿಂದ ಪಾದದವರೆಗೂ ಇಡೀ ದೇಹವನ್ನು ಗಟ್ಟಿ ಮಾಡ್ಕೋಬೇಕು. ಹೀಗೆ 10 ಬಾರಿ ಮಾಡಿದ ಮೇಲೆ ಮೊದಲು ಕಾಲು ಬೆರಳುಗಳನ್ನು ಸಡಿಲಿಸ್ಕೋಬೇಕು. ಕಾಲು ಬೆರಳನ್ನು ಗಮನಿಸ್ತಾ ಹೋಗ್ಬೇಕು. ನಂತರದಲ್ಲಿ ಪಾದದ ಕೆಳಭಾಗವನ್ನು ಸಡಿಲಿಸಿ ಪಾದದ ಕೆಳಭಾಗವನ್ನು ಗಮನಿಸಿ ಮನಸ್ಸಿನಲ್ಲಿ ಎನ್ನುವ ಬೀಜ ಮಂತ್ರದ ಉಚ್ಚಾರಣೆಯನ್ನು ಮಾಡುತ್ತಾ ಹೋಗಿ ಒಂದೊಂದು ಭಾಗವನ್ನು ಗಮನಿಸ್ತಾ ನೀವು 3-5 ಬಾರಿ ದೀರ್ಘವಾಗಿ ಓಂಕಾರವನ್ನು ಹೇಳಬೇಕು ಮನಸ್ಸಿನಲ್ಲಿ. ಇದಾದಮೇಲೆ ಹಿಮ್ಮಡಿಯನ್ನು ಗಮನಿಸ್ತಾ ಓಂಕಾರವನ್ನು ಹೇಳಿ ಮನಸ್ಸಿನಲ್ಲಿ. ಅದಾದಮೇಲೆ ಮೀನಖಂಡವನ್ನು ಗಮನಿಸ್ತಾ ಮನಸ್ಸಿನಲ್ಲಿ ಓಂಕಾರವನ್ನು ಹೇಳಿ. ಸಡಿಲಿಸಬೇಕು. ಅದಾದಮೇಲೆ ಮೊಣಕಾಲನ್ನು ಗಮನಿಸ್ತಾ ಸಡಿಲಿಸ್ತಾ ಓಂಕಾರವನ್ನು ಉಚ್ಚಾರಣೆ ಮಾಡಿ. ಅದಾದಮೇಲೆ ತೊಡೆಯನ್ನು ಗಮನಿಸ್ತಾ ಸಡಿಲಿಸ್ತಾ ಓಂಕಾರವನ್ನು ಉಚ್ಚಾರಣೆ ಮಾಡಿ. ಅದಾದಮೇಲೆ ನಿಮ್ಮ ಹೊಟ್ಟೆ ಪ್ರದೇಶವನ್ನು ಗಮನಿಸ್ತಾ ಹಾಗೂ ಸಡಿಲಿಸ್ತಾ ಓಂಕಾರದ ಉಚ್ಚಾರಣೆಯನ್ನು ಮಾಡಿ ಮನಸ್ಸಿನಲ್ಲಿ. ಒಂದೊಂದು ಭಾಗದಲ್ಲೂ ಕೂಡ ನೀವು 1-5 ನಿಮಿಷದವರೆಗೂ ಅಬ್ಸರ್ವೇಷನನ್ನು ಮಾಡಬೇಕು. ಎದೆ ಭಾಗದಲ್ಲಿ ಗಮನವನ್ನು ತೆಗೆದುಕೊಂಡು ಬನ್ನಿ. ಪ್ರತಿಯೊಂದು ಭಾಗದಲ್ಲೂ ಎದೆ ಗಮನಿಸ್ತಾ ಇದ್ದರೆ 1-5 ನಿಮಿಷದವರೆಗೂ ಎದೆಯನ್ನು ಗಮನಿಸ್ತಾ ಹೋಗ್ಬೇಕು ಪ್ರತಿಯೊಂದು ಭಾಗದಲ್ಲೂ ಕೂಡ. ಹಾಗೇ ಓಂಕಾರವನ್ನು ಹೇಳ್ತಾ ಎದೆಯನ್ನು ಗಮನಿಸ್ತಾ ಹೋಗಿ. ಎದೆಯ ನಂತರ ನಿಮ್ಮ 2 ಭುಜಗಳು, ಭುಜಗಳ ನಂತರ 2 ಮೊಣಕೈಗಳು, ಮೊಣಕೈ ನಂತರ ಮುಂಗೈಗಳು, ಮುಂಗೈ ನಂತರ ಹಸ್ತಗಳು, ಹಸ್ತದ ಬೆರಳುಗಳು, ಕುತ್ತಿಗೆಯ ಭಾಗ, ಕಿವಿಯ ಭಾಗ, ಕೆನ್ನೆಯ ಭಾಗ,
ಮೂಗಿನ ಭಾಗ, ಕಣ್ಣಿನ ಭಾಗ, ಕೊನೆಗೆ ಹಣೆಯ ಭಾಗ, ಕೊನೆಯದಾಗಿ ತಲೆಯ ಮೇಲ್ಭಾಗ. ಉಸಿರಿನಲ್ಲಿ ಬೆರೆತು ಹೋಗಲಿ, ಉಸಿರು ಓಂಕಾರ ಒಂದೇಯಾಗಿ, ಓಂಕಾರ ಶಕ್ತಿ ನಿಮ್ಮ ಶರೀರದ ತುಂಬೆಲ್ಲ ಪ್ರವೇಶ ಮಾಡುತ್ತಾ ಇರಲಿ. ಪ್ರಣವೋಂಕಾರದ ಶಬ್ದದಿಂದ ಶರೀರದ ಅಶುದ್ಧಿಯ ನಾಶ, ಪ್ರಣವೋಂಕಾರದ ಶಬ್ದದಿಂದ ಶರೀರದ ಮಲಿನತೆಯ ನಾಶ, ಪ್ರಣವೋಂಕಾರದ ಶಬ್ದದಿಂದ ಶರೀರದ ಸರ್ವ ವಿಕಾರಗಳ ನಾಶವಾಗಿ, ಶರೀರ ಸತ್ಯ ಸಾಕ್ಷಾತ್ಕಾರದ ಕಡೆಗೆ ಮನಸ್ಸು, ಸತ್ಯ ವಿಚಾರಗಳ ಕಡೆಗೆ ಮನಸ್ಸು, ಆತ್ಮ ಸಂತೃಪ್ತಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಲಿಕ್ಕೆ ಈ ಪ್ರಣವೋಂಕಾರವನ್ನು ನಾವು ಉಚ್ಚಾರಣೆಯನ್ನು ಮಾಡಬೇಕಾಗ್ತದೆ. ಇದಾದ ಮೇಲೆ ಉಸಿರು ತೆಗೆದುಕೊಂಡು ಉಸಿರು ಬಿಡ್ತಾ ವಿಶ್ರಾಂತಿ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ಸ್ಟ್ರೆಚ್ ಮಾಡಬೇಕು. ಉಸಿರು ಬಿಡ್ತಾ ವಿಶ್ರಾಂತಿ, ನಿಧಾನವಾಗಿ ತಿರುಗಿ ನೇರವಾಗಿ ಕುಳಿತುಕೊಳ್ಳಿ. ದೀರ್ಘ ವಿಶ್ರಾಂತಿ ಕ್ರಿಯೆ ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಕರೀತಾರೆ. ಇದು ಹೆಚ್ಚು ಸಮಸ್ಯೆ ಇರತಕ್ಕಂಥವ್ರಿಗೆ ಬಹಳ ಸಹಾಯವನ್ನು ಮಾಡ್ತದೆ. ಓಂಕಾರದಲ್ಲಿ ಎಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂದರೆ, ಏನೇ ಸಮಸ್ಯೆ ಇರಲಿ, ನಿಮ್ಮ ಶರೀರದ ಒಳಗಡೆ ಇರತಕ್ಕಂಥ, ಶರೀರದ ಹೊರಗಡೆ ಇರತಕ್ಕಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಮಾಡತಕ್ಕಂಥ ಶಕ್ತಿ ಈ ಒಂದು ಓಂಕಾರಕ್ಕಿದೆ. ಇದನ್ನು ನೀವು ಅಭ್ಯಾಸ ಮಾಡಿದರೆ ನಿಮ್ಮ ಹೃದಯ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣು ಶರಣಾರ್ಥಿ.